ಹೇಮಾಸ್ ಕುಕಿಂಗ್ ಚಾನೆಲ್ ಕಡೆಯಿಂದ ಎಲ್ರಿಗೂ ನಮಸ್ಕಾರ. ಭಾನುವಾರ ಅಂದಮೇಲೆ ಮೊದಲೇ ಲೇಸಿನೆಸ್ಸು, ಅದರಲ್ಲಂತೂ ಹೊರಗಡೆ ಜಿಟಿ ಜಿಟಿ ಮಳೆ, ತಂಪಾದ ವಾತಾವರಣ ಇದ್ದಾಗ ಏನಾದರೂ ಖಾರವಾಗಿ ರುಚಿಯಾಗಿ ತಿನ್ನೋಣ ಅಂತ ಅನಿಸುತ್ತಲ್ವಾ? ಅದರಲ್ಲೂ ಭಾನುವಾರ ಅಂದಮೇಲೆ ನಾನ್ ವೆಜ್ ಇಲ್ಲ ಅಂದರೆ ಹೇಗೆ? ಬನ್ನಿ, ಇವತ್ತು ತಲೆ ಸಾರು ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಸುಮಾರು 2 ತಲೆನ ಕಟ್ ಮಾಡಿಸಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಮೊದಲು ಏನು ಮಾಡಬೇಕು ಅಂದರೆ, ಇದರಲ್ಲಿ ಇರೋವಂಥ ಮೂಳೆಗಳನ್ನೆಲ್ಲ ಆದಷ್ಟು ತೆಗೆದುಬಿಡಬೇಕು. ನಂತರ ಈ ಚರ್ಮ ಎಲ್ಲ ಏನಿದೆ ಇದನ್ನು ಚಾಕುನಿಂದ ಚೆನ್ನಾಗಿ ಉಜ್ಜಿ ಮತ್ತು ಒಂದು 5-6 ಸರಿಯಾದರೂ ಚೆನ್ನಾಗಿ ತೊಳ್ಕೋಬೇಕು. ಇದು ತುಂಬ ಮುಖ್ಯ. ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ತೊಳ್ಕೊಂಡ್ರಂತೂ ಇನ್ನೂ ಒಳ್ಳೆಯದು. ಹಾಗೆ ತಲೆನ ಕಟ್ ಮಾಡಿಸುವಾಗ ಮೂಗಿನ ಪೋರ್ಷನ್ ಏನಿದೆ ಅದನ್ನು ಆದಷ್ಟು ಇದ್ರ ಜೊತೆಗೆ ಮಿಕ್ಸ್ ಮಾಡೋದನ್ನು ಅವಾಯ್ಡ್ ಮಾಡಿ, ಅಂದರೆ ಹಾಕಿಸ್ದೇ ಇರೋದೇ ಒಳ್ಳೆಯದು. ಅದನ್ನು ಹಾಕಿದಾಗ ಈ ತಲೆ ಮಾಂಸ ಸ್ವಲ್ಪ ಕಹಿ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಯಾವಾಗಲೇ ಮಟನ್ನು ಕಟ್ ಮಾಡಿಸಿ ತರುವಾಗ ಇದೊಂದು ಗಮನದಲ್ಲಿ ಇಟ್ಕೋಬೇಕು. ಈಗ ಈ ಸಾರಿಗೆ ಒಂದು ಮಸಾಲೆ ರುಬ್ಕೋಬೇಕಾಗತ್ತೆ. ಅದಕ್ಕೆ ಏನೇನು ಪದಾರ್ಥಗಳು ಬೇಕಂತ ನೋಡೋಣ. ಸ್ವಲ್ಪ ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, 1/2 ಸ್ಪೂನಷ್ಟು ಮೆಣಸು, ಲವಂಗ, ಚಕ್ಕೆ, ಇದೆಲ್ಲ ಸ್ವಲ್ಪ ಸ್ವಲ್ಪ ಬೇಕಾಗತ್ತೆ. 1 ಈರುಳ್ಳಿ. ಹಾಗೆ ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಕೂಡ ತೊಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಹಾಗೆ ಒಣಮೆಣಸಿನ್ಕಾಯಿ ಎರಡನ್ನು ಹಾಕಿದಾಗ ನಿಮಗೆ ರುಚಿ ಚೆನ್ನಾಗಿರುತ್ತೆ. ಈ ಎರಡನ್ನು ನೀವು ನಿಮ್ಮ ಖಾರಕ್ಕೆ ಹೇಗೆ ಬೇಕೋ ಹಾಗೆ ನೋಡಿಕೊಂಡು ಹಾಕ್ಕೋಬೋದು. ಒಗ್ಗರಣೆಗೆ 1 ಹೆಚ್ಚಿರುವಂಥ ಟೊಮೆಟೊ, ಹಾಗೆ 1 ಹಿಡಿಯಷ್ಟು ಹೆಚ್ಚಿರುವಂಥ ಮೆಂತ್ಯ ಸೊಪ್ಪು. ಇದೇನಪ್ಪ ಸಾರು ಕಹಿ ಬರಲ್ವಾ ಅಂತ ಅನ್ಕೋಬೇಡಿ, ಮೆಂತ್ಯ ಸೊಪ್ಪು ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗೆ ಒಂದು ಸ್ವಲ್ಪ ಪುದೀನ ಬೇಕಾಗತ್ತೆ. ಮೊದಲನೇದಾಗಿ ಇದೆಲ್ಲದನ್ನು ಹುರ್ಕೋಬೇಕಾಗತ್ತೆ. ಹಾಗಾಗಿ ಒಂದು ಪ್ಯಾನನ್ನು ಬಿಸಿಗಿಟ್ಟು ಅದಕ್ಕೆ 1 ಟೀಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಈಗ ನಾನು ಏನೇನು ಪದಾರ್ಥಗಳು ಹೇಳಿದೆ ಅದೆಲ್ಲದನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇದರಲ್ಲಿ ಇರೋವಂಥ ಹಸಿ ವಾಸನೆ ಎಲ್ಲ ಹೋಗಬೇಕು. ಆಗ ಈ ರೀತಿ ಫ್ರೈ ಮಾಡಿಕೊಂಡು ರುಬ್ಬಿದಂಥ ಮಸಾಲೆ ನಿಮಗೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಸಾರಲ್ಲಿ. ಹಾಗಾಗಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಮನೆಯಲ್ಲಿ ಜಾಸ್ತಿ ಜನ ಇರ್ತಾರೆ, ಸಾರಿನ ಕ್ವಾಂಟಿಟಿ ಜಾಸ್ತಿ ಬೇಕಾಗತ್ತೆ ಅಂತ ಅಂದಾಗ ಇದಕ್ಕೆ ನೀವು 1 ಸ್ಪೂನಷ್ಟು ಹುರುಗಡಲೆ, ಹಾಗೆ ಒಂದು ಸ್ವಲ್ಪ ಗಸಗಸೆಯನ್ನು ಬೆರೆಸ್ಕೊಂಡು ಕೂಡ ಈ ಫ್ರೈ ಮಾಡೋ ಹಂತದಲ್ಲಿ ಉಪಯೋಗಿಸ್ಕೋಬೋದು. ಆಗ ನಿಮಗೆ ಸಾರಿನ ಕ್ವಾಂಟಿಟಿ ಕೂಡ ಜಾಸ್ತಿ ಆಗುತ್ತೆ ಮತ್ತು ಸಾರು ಕೂಡ ಗಟ್ಟಿ ಬರುತ್ತೆ. ನಾನಿಲ್ಲಿ ಸ್ವಲ್ಪ ಸಾರು ಮಾಡ್ತಾ ಇರೋದ್ರಿಂದ ಅದೆರಡನ್ನೂ ಬಳಸಿಲ್ಲ. ಹಾಗೆ ಜೊತೆಗೆ ಒಂದು ಸ್ವಲ್ಪ ಪುದೀನ ಸೊಪ್ಪು, ಹಾಗೆ ತೆಂಗಿನಕಾಯನ್ನು ಹಾಕ್ಕೊಂಡು ಇದನ್ನು ಕೂಡ ಈ ಈರುಳ್ಳಿ ಮೆಣಸಿನ್ಕಾಯಿ ಜೊತೆಗೆ ಫ್ರೈ ಮಾಡ್ಕೋಬೇಕು. ಇದೆಲ್ಲದನ್ನು ಚೆನ್ನಾಗಿ, ಅಂದರೆ ಒಂದು ಸ್ವಲ್ಪ ಈ ಈರುಳ್ಳಿ ಎಲ್ಲ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಇದೆಲ್ಲ ಫ್ರೈ ಮಾಡ್ಕೊಂಡಾದಮೇಲೆ ಲಾಸ್ಟಲ್ಲಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 2 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡು ಈ ಮಸಾಲೆ ಎಲ್ಲ ಪೂರ್ತಿ ತಣ್ಣಗಾದಮೇಲೆ ಇದನ್ನು ನುಣ್ಣಗೆ ರುಬ್ಬಿ ರೆಡಿ ಮಾಡಿ ಇಟ್ಕೋಬೇಕು. ಈಗ ಅದನ್ನು ರುಬ್ಕೊಳ್ಳೋಣ. ಅಷ್ಟರಲ್ಲಿ ಒಗ್ಗರಣೆಗೂ ಇಟ್ಕೊಳ್ಳೋಣ. ಒಂದು ಕುಕ್ಕರ್ನ ಬಿಸಿಗಿಟ್ಟು ಅದಕ್ಕೆ ಸುಮಾರು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಕಾಯ್ತಾ ಇದ್ದಂಗೆ ಮೆಂತ್ಯ ಸೊಪ್ಪು ಹಾಗೆ ಟೊಮೆಟೊನ ಹಾಕ್ಕೊಂಡು ಈ ಮೆಂತ್ಯ ಸೊಪ್ಪೆಲ್ಲ ಚೆನ್ನಾಗಿ ನಾವು ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಮಾಡೋದ್ರಿಂದ ಸಾರು ಕೂಡ ನಿಮಗೆ ಟೇಸ್ಟಾಗುತ್ತೆ, ಹಾಗೆ ಕಹಿ ಕೂಡ ಬರಲ್ಲ. ಇದೊಂದು ನೆನಪಿನಲ್ಲಿ ಇಟ್ಕೊಳ್ಳಿ, ಮೆಂತ್ಯ ಸೊಪ್ಪು ಹಾಕಿದಾಗ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಅಷ್ಟು ನಿಮಗೆ ಸಾರು ಟೇಸ್ಟಾಗಿರುತ್ತೆ. ಇದೆಲ್ಲ ಫ್ರೈ ಆದಮೇಲೆ ನಾವೇನು ರೆಡಿ ಮಾಡಿಟ್ಕೊಂಡಿದ್ವಿ ತಲೆ ಮಾಂಸನ, ಅದನ್ನು ಈಗ ಇದ್ರ ಜೊತೆಗೇ ಸೇರಿಸ್ಕೋಬೇಕು. ನೆನಪಿರಲಿ, ತಲೆ ಮಾಂಸ ತಂದಮೇಲೆ ಇದನ್ನು ಚೆನ್ನಾಗಿ ತೊಳ್ಕೊಳ್ಳೋದು ತುಂಬ ಮುಖ್ಯ. ಹಾಗೆ ಅದು ಸುಟ್ಟಿರ್ತಾರೆ, ಅದು ಸುಟ್ಟಿರೋವಂಥದ್ದನ್ನೆಲ್ಲ ನೀವು ಚಾಕುನಲ್ಲಿ ಚೆನ್ನಾಗಿ ಕೆರೀಲಿಲ್ಲ ಅಂದರೆ ನಿಮಗೆ ಆ ಸುಟ್ಟಿರೋವಂಥದ್ದು ಒಂದು ರೀತಿ ವಾಸನೆ ಉಳ್ಕೊಂಡ್ಬಿಡುತ್ತೆ. ಹಾಗಾಗಿ ಸುಮಾರು ಜನಕ್ಕೆ ಈ ತಲೆ ಮಾಂಸ ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ತೊಳೆಯುವಾಗ ಒಂದು ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಚೆನ್ನಾಗಿ ತೊಳ್ಕೋಬೇಕು. ಈಗಲೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಾಗ ಇದರಲ್ಲಿ ನೀರು ಬಿಡೋಕ್ಕೆ ಶುರುವಾಗುತ್ತೆ.
ಆ ನೀರೆಲ್ಲ ಪೂರ್ತಿ ಇಂಗಿದ ಮೇಲೆ ನಾವು ಮಸಾಲೆ ಹಾಕ್ಕೋಬೇಕು. ಈ ರೀತಿ ಮಾಡಿದಾಗ ಈ ಮಟನ್ನಲ್ಲಿ ಇರುವಂಥ ಹಸಿ ವಾಸನೆ ಕೂಡ ಹೊರಟೋಗ್ಬಿಡುತ್ತೆ, ಮತ್ತು ಮಟನ್ ಕೂಡ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ, ಆಗ ನಿಮಗೆ ಸಾರು ಕೂಡ ಟೇಸ್ಟಾಗಿರುತ್ತೆ. ಈ ಹಿಂದಿನ ವಿಡಿಯೋದಲ್ಲಿ ನಾನು ಈ ತಲೆ ಮಾಂಸದಲ್ಲಿ ಸಿಗುವಂಥ ಬ್ರೇನನ್ನು ಉಪಯೋಗಿಸಿ ಒಂದು ಫ್ರೈಯನ್ನು ತೋರಿಸಿದ್ದೆ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದು ಸರಿ ದಯವಿಟ್ಟು ಚೆಕ್ ಮಾಡಿ. ಈಗ ನೋಡಿ, ಉಪ್ಪು ಹಾಕಿರೋದ್ರಿಂದ ನೀವೇ ನೋಡ್ತಾ ಇರ್ಬೋದು ಎಷ್ಟು ನೀರು ಬಿಟ್ಟಿದೆ. ಇದೆಲ್ಲ ಪೂರ್ತಿ ಡ್ರೈ ಆಗಬೇಕು. ಡ್ರೈ ಆದ ನಂತರನೇ, ಅಂದರೆ ಈ ನೀರೆಲ್ಲ ಡ್ರೈ ಆದಮೇಲೇ ನಾವು ಮಸಾಲೆ ಹಾಕ್ಕೋಬೇಕು. ಮುಂಚೆನೇ ಹಾಕ್ಕೊಂಡ್ಬಿಟ್ಟಾಗ ನಿಮಗೆ ಸಾರು ಅಷ್ಟು ಚೆನ್ನಾಗಿ ಬರಲ್ಲ. ಇದೇ ಅಂತಲ್ಲ, ಯಾವುದೇ ಮಟನ್ನು ಚಿಕನ್ ರೆಸಿಪಿ ಮಾಡಿದಾಗ್ಲೂ ನಾವು ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ನಂತರ ಮಸಾಲೆಗಳನ್ನ ಹಾಕ್ಕೋಬೇಕು. ಈಗ ಆಲ್ಮೋಸ್ಟು ಚೆನ್ನಾಗೆಲ್ಲ ಫ್ರೈ ಆಗಿದೆ, ಈಗ ಮಸಾಲೆ ಕೂಡ ರುಬ್ಬಿದ್ದಾಗಿದೆ. ನಾವಾಗಲೇ ಏನೆಲ್ಲ ಹುರ್ಕೊಂಡ್ವಿ ಅದನ್ನೇ ಈಗ ಇದ್ರ ಜೊತೆಗೆ ಸೇರಿಸ್ಕೋಬೇಕಾಗತ್ತೆ. ಈಗ ನೀವು ಇಡ್ಲಿಗೆ ಅಥವಾ ದೋಸೆಗೆ ಸಾರು ಮಾಡ್ಕೋತಿದ್ದೀರಾ ಅಂದರೆ ಇದನ್ನು ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿನಲ್ಲಿ ಮಾಡಿಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ಇಲ್ಲ ಮುದ್ದೆಗೆ ಮಾಡ್ಕೋತಾ ಇದ್ದೀವಿ ಅಂತ ಅಂದರೆ ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೋಬೋದು. ಇದು ನಿಮಗೆ ಹೇಗೆ ಟೇಸ್ಟ್ಗೆ ಇಷ್ಟ ಆಗುತ್ತೋ ಆ ರೀತಿ ನೀವು ಸಾರಿನ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ಕೋಬೋದು. ಆದಷ್ಟು ಬಿಸಿ ನೀರನ್ನ ಉಪಯೋಗಿಸ್ಕೊಳ್ಳೋದು ಒಳ್ಳೆಯದು. ಈಗ ಎಲ್ಲದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಾರಿನ ಹದ ಎಲ್ಲ ಸರಿಯಾಗಿದೆಯಾ ಅಂತ ಒಂದ್ಸರಿ ನೋಡ್ಕೊಂಡು ಬಿಡಿ. ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೋಬೇಕು. ತುಂಬ ತೆಳ್ಳಗೆ ಮಾಡಿಕೊಂಡ್ರೂ ಕೂಡ ಈ ತಲೆ ಮಾಂಸದ ಸಾರು ಚೆನ್ನಾಗಿರಲ್ಲ. ನನಗಿಲ್ಲಿ ಇನ್ನೊಂದು ಸ್ವಲ್ಪ ನೀರು ಬೇಕಾಗಿದೆ, ಹಾಗೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಸಾರಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಇದನ್ನು ನಾವು ಲಿಡ್ ಕ್ಲೋಸ್ ಮಾಡಿ ಸುಮಾರು 3-4 ವಿಸಿಲಷ್ಟು ಕೂಗಿಸ್ಕೋಬೇಕು. ಇದು ಹೇಗೆ ಅಂದರೆ ನೀವು ಯಾವ ರೀತಿ ಮಟನ್ ತರ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿಕೊಂಡು ನೀವು ಕೂಗಿಸ್ಕೋಬೇಕಾಗತ್ತೆ. ಸುಮಾರಾಗಿ 3-4 ವಿಸಿಲ್ಲು ಬೇಕಾಗತ್ತೆ. ಈಗ ಕುಕ್ಕರ್ ಕೂಡ ಕೂಗಿ ತಣ್ಣಗಾಗಿದೆ, ನೀವು ನೋಡ್ತಾ ಇರ್ಬೋದು. ಮೇಲೆಲ್ಲ ಸಾರು ಸ್ವಲ್ಪ ಉಕ್ಕಿಬಿಟ್ಟಿದೆ. ನಾನು ಸ್ವಲ್ಪ ಚಿಕ್ಕ ಕುಕ್ಕರ್ನ ಇಟ್ಬಿಟ್ಟಿದ್ದೆ, ನೀವು ಆ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಯಾವತ್ತೂ ಕುಕ್ಕರಲ್ಲಿ ಸ್ವಲ್ಪ ಸಾರು 3/4 ಒಳ್ಳೆಯದು. ಹಾಗೆ ಈ ಸ್ವಚ್ಛ ಕುಕ್ಕರ್ನ ನಾನು ಉಪಯೋಗಿಸಿರೋದ್ರಿಂದ ಸ್ಟೌವ್ ಕೂಡ ಗಲೀಜಾಗಿಲ್ಲ, ಸಾರು ಕೂಡ ಎಲ್ಲ ಅದರೊಳಗೇ ಇದೆ. ಇದರ ಅನ್ಬಾಕ್ಸಿಂಗ್ ಕೂಡ ನಾನು ಈಗಾಗಲೇ ಮಾಡಿ ತೋರಿಸಿದ್ದೀನಿ. ಇದರ ಲಿಂಕನ್ನು ಬೇಕಿದ್ರೆ ನಾನು, ಇದು ಪ್ರೆಸ್ಟೀಜ್ ಅವರ ಪ್ರೆಷರ್ ಕುಕ್ಕರು, ಇದರ ಲಿಂಕನ್ನು ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ನೋಡಿ, ಸಾರು ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ, ಎಷ್ಟು ಚೆನ್ನಾಗಾಗಿದೆ. ಮಟನ್ ಕೂಡ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ. ನಾನಿವತ್ತು ಇದಕ್ಕೆ ಮುದ್ದೆನ ಮಾಡ್ತಾ ಇದ್ದೀನಿ, ಹಾಗಾಗಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದೇ ಸಾರಲ್ಲಿರೋ ಪೀಸಸ್ನ ಉಪಯೋಗಿಸಿ ಮಟನ್ ತಲೆ ಫ್ರೈನ ಕೂಡ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಆ ವಿಡಿಯೋನ ಕೂಡ ಮಿಸ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಕಾಯ್ತಾ ಇರ್ತೀರಲ್ವ ನೆಕ್ಸ್ಟ್ ವಿಡಿಯೋಗೋಸ್ಕರ. ತುಂಬ ಚೆನ್ನಾಗಿ ನಾಟಿ ಶೈಲಿಯಲ್ಲಿ ಒಂದು ಫ್ರೈಯನ್ನು ಕೂಡ ಮಾಡಿ ತೋರಿಸ್ತೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಮತ್ತಷ್ಟು ಈಸಿಯಾದಂಥ ರೆಸಿಪೀಸ್ಗಾಗಿ ಹಾಗೆ ಟಿಪ್ಸ್ಗಾಗಿ ಹೇಮಾಸ್ ಕುಕಿಂಗ್ ಚಾನೆಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.